ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ದಿನ ಈ ವಿಡಿಯೋದಲ್ಲಿ ನವರಾತ್ರಿ ಅಂದ್ರೇನು, ವಿಜಯದಶಮಿ ಅಂದ್ರೇನು, ಅದಕ್ಕೆ ಐತಿಹಾಸಿಕ ಹಿನ್ನೆಲೆ ಹಾಗೂ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇರ, ಹಾಗಾದರೆ ಕೆಂಪು ಬಟ್ಟೆಯಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗಿತಕ್ಕಂಥ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರಲು ಸಾಧ್ಯ. ಭಾರತ ದೇಶ, ಭಾರತ ದೇಶ ಅಂದರೆ ಸಾಕು, ಅನೇಕ ಹಬ್ಬ ಹರಿದಿನಗಳಿಂದ ಕೂಡಿರುವಂತಹ ದೇಶ, ಹಿಂದೂಗಳಿಂದ ತುಂಬಿರುವಂತಹ ದೇಶ ಭಾರತ ದೇಶ ಆಗಿದೆ. ಇಂತಹ ಒಂದು ಹಿಂದೂಸ್ತಾನದಲ್ಲಿ ಮುಖ್ಯ ಹಬ್ಬಗಳಲ್ಲಿ ವಿಜಯದಶಮಿಯೂ ಒಂದಾಗಿದೆ. ಆಶ್ವೀಜ ಮಾಸ, ಆಶ್ವೀಜ ಮಾಸ ಅಂದರೆ ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ನೋಡೋದಾದರೆ ಸೆಪ್ಟೆಂಬರ್ ಕೊನೆಯ ಒಂದು ವಾರ ಮತ್ತು ಅಕ್ಟೋಬರ್ನ ಮೊದಲನೇ ವಾರದಂದು ಈ ಒಂದು ಹಬ್ಬ ಅನ್ನೋದು ಪ್ರಾರಂಭವಾಗುತ್ತೆ. ನವರಾತ್ರಿ ಅಂದ್ರೇನು ಅಂತೇಳಿ ನೋಡೋದಾದರೆ, ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು. ಭಾರತೀಯ ಸಂಖ್ಯಾಶಾಸ್ತ್ರದಲ್ಲಿ ಒಂಬತ್ತನೆಯ ಸಂಖ್ಯೆಯ ಮಹತ್ವವಿದೆ. ಈ ಸಂಖ್ಯೆಯನ್ನು ಬ್ರಹ್ಮ ಸಂಖ್ಯೆ ಎಂದು, ದೈವ ಸಂಖ್ಯೆ ಎಂದು, ಅಭಿವೃದ್ಧಿ ಸಂಖ್ಯೆ ಎಂದು ಎಲ್ಲರೂ ಪರಿಗಣಿಸುತ್ತಾರೆ. ಋಷಿಯ ಕಾಲದಿಂದಲೂ ಈ ಸಂಖ್ಯೆಗೆ ಮನ್ನಣೆ ಕೊಡ್ತಾ ಬಂದಿದ್ದಾರೆ. ಅದೇ ತೆರನಾಗಿ ದೇವಿಯು ಒಂಬತ್ತು ದಿನಗಳ ಕಾಲ ವಿವಿಧ ತೆರನಾಗಿರ್ತಕ್ಕಂತಹ ಅವತಾರಗಳ ತಾಳಿದ್ಲು ದುಷ್ಟ ಸಂಹಾರಕ್ಕೆ ಅಂತೇಳಿ ಹೇಳಲಾಗ್ತದೆ. ವಿಜಯದಶಮಿ ಅಂದ್ರೇನು ಅಂತೇಳಿ ನೋಡೋದಾದರೆ, ದುಷ್ಟತನದ ಮೇಲೆ ವಿಜಯದ ಸಂಕೇತವಾಗಿ ಆಚರಿಸುವ ದಿನವಾಗಿದೆ. ದೇವಿ ದುಷ್ಟ ರಾಕ್ಷಸನನ್ನು ಸಂಹಾರ ಮಾಡಿದ ದಿನ ಹತ್ತನೇ ದಿನ. ಅದರ ವಿಜಯ ಸಂಕೇತವಾಗಿ ದಶಮಿ, ವಿಜಯದಶಮಿ ಎಂದು ಕರೆಯಲಾಗ್ತದೆ. ಐತಿಹಾಸಿಕ ಕಥೆಗಳು. ಮಹಿಷಾಸುರನ ಸಂಹಾರ. ವಿಜಯದಶಮಿಯ ಆಚರಣೆ ಹಿಂದಿನ ಪ್ರಮುಖ ಕಥೆ ಎಂದರೆ, ದುರ್ಗಾದೇವಿಯು ದುಷ್ಟನಾದ ಮಹಿಷಾಸುರ ಎನ್ನುವ ರಾಕ್ಷಸನನ್ನು ಸಂಹರಿಸುವುದು. ಮಹಿಷಾಸುರನು ಕಾಡೆಮ್ಮೆಯ ರೂಪದಲ್ಲಿ ಕಾಣಿಸಿಕೊಂಡ ಎನ್ನಲಾಗಿದೆ. ಈ ರಾಕ್ಷಸ ಯಾವುದೇ ಮನುಷ್ಯನಿಂದ, ದೇವರಿಂದ ಅಥವಾ ವಿಶಿಷ್ಟ ಶಕ್ತಿಯಿಂದ ತನ್ನನ್ನು ಸಂಹರಿಸಲು ಸಾಧ್ಯವಾಗಬಾರದು ಎನ್ನುವಗೋಸ್ಕರ ಕಠೋರ ತಪಸ್ಸು ಮಾಡಿ ಬ್ರಹ್ಮ ದೇವರಿಂದ ಅಮರತ್ವದ ವರವನ್ನು ಪಡಿತಾನೆ. ಈ ಅಮರತ್ವದ ವರವನ್ನು ಹೊಂದಿದ ರಾಕ್ಷಸ ಅಹಂಕಾರದಿಂದ ಮೂರು ಲೋಕದ ಜನರಿಗೆ ಹಾಗೂ ದೇವತೆಗಳಿಗೆ ತೊಂದರೆ ಕೊಡಲು ಪ್ರಾರಂಭಿಸಿದನು. ಆಗ ಎಲ್ಲರೂ ರಾಕ್ಷಸನ ಕಾಟ ತಪ್ಪಬೇಕೆಂದು ತ್ರಿಮೂರ್ತಿಗಳಿಗೆ ಬೇಡಿಕೊಂಡರು. ಆಗ ತ್ರಿಮೂರ್ತಿಗಳಿಂದ ಅಗಾಧ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟ ದೇವತೆ ದುರ್ಗೆಯಾಗಿ ಅವತರಿಸಿದಳು. ಭವ್ಯವಾದ ಮತ್ತು ಭಯವನ್ನುಂಟು ಮಾಡುವಂತಹ ಶಕ್ತಿ ರೂಪಳಾಗಿ ಸಿಂಹದ ಮೇಲೆ ಕುಳಿತು ಹತ್ತು ಕೈಗಳಲ್ಲಿ ಹತ್ತು ಬಗೆಯ ಆಯುಧಗಳನ್ನು ಹಿಡಿದು ಬಂದಳು. ರಾಕ್ಷಸನಾದ ಮಹಿಷಾಸುರನನ್ನು ವಿಜಯದಶಮಿಯ ದಿನ ಸಂಹಾರ ಮಾಡಿದಳು. ಅಂದಿನಿಂದ ವಿಜಯದಶಮಿಯನ್ನು ಭಕ್ತರು ಬಹಳ ಅದ್ಧೂರಿಯಿಂದ ಹಬ್ಬವನ್ನಾಗಿ ಆಚರಿಸಿದರು ಎನ್ನುವ ಪ್ರತೀತಿ ಇದೆ. ರಾವಣನ ಸೋಲು. ವಿಜಯದಶಮಿ ಎಂದೇ ರಾಕ್ಷಸ ರಾಜನಾದ ರಾವಣನ ಸೋಲಾಯಿತು. ರಾಮನು ದೇವಿಯ ಆಶೀರ್ವಾದ ಪಡೆದು ರಾವಣನನ್ನು ಸೋಲಿಸಿ ತನ್ನ ಪತ್ನಿ ಸೀತೆಯನ್ನು ಸೆರೆಯಿಂದ ಬಿಡಿಸಿದನು ಎನ್ನಲಾಗುತ್ತದೆ. ಹಾಗಾಗಿಯೇ ಭಾರತದ ವಿವಿಧ ಭಾಗಗಳಲ್ಲಿ ದಸರಾವನ್ನು ಆಚರಿಸಲಾಗುವುದು. ಪಾಂಡವರ ಶಿಕ್ಷೆ ಅಂತ್ಯವಾದ ದಿನ. ಪಾಂಡವರು ದಯಾದಿಗಳಾದ ಕೌರವರೊಡನೆ ಪಗಡೆ ಆಟದಲ್ಲಿ ಸೋತು 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸ ಅನುಭವಿಸಬೇಕಾಯಿತು. ಪಾಂಡವರು ಈ 13 ವರ್ಷದ ಶಿಕ್ಷೆಯನ್ನು ಮುಗಿಸಿಕೊಂಡು ಜನರ ಕಣ್ಣಿಗೆ ಮುಕ್ತರಾಗಿ ಕಾಣಿಸಿಕೊಳ್ಳುವ ಆರಂಭವಾದ ದಿನ ವಿಜಯದಶಮಿ ದಿನ ಎನ್ನಲಾಗಿದೆ. ವೈಜ್ಞಾನಿಕ ಹಿನ್ನೆಲೆ. ಭಾದ್ರಪದ ಆಶ್ವೀಜ ಮಾಸದಲ್ಲಿ ಆಚರಿಸುವ ನವರಾತ್ರಿಗಳು ಆರೋಗ್ಯಶಾಸ್ತ್ರದ ದೃಷ್ಟಿಯಲ್ಲಿ ಮಹತ್ತಮವಾಗಿವೆ. ಹೇಗೆಂದರೆ, ಹೊಸ ನೀರಿನಿಂದ ನದಿಗಳು, ಕೆರೆಗಳು ಕಲ್ಮಶವಾಗಿರುತ್ತವೆ. ಅನಾರೋಗ್ಯದ ಸಮಸ್ಯೆಗಳು ಜನರನ್ನು ಕಾಡುವ ಮಾಸಗಳೆಂದರೆ ಭಾದ್ರಪದ ಆಶ್ವೀಜಗಳೇ. ಈ ಮಾಸದಲ್ಲಿ ದೇಹ ಶ್ರಮ ಕಡಿಮೆ ಇದ್ದು ಹಸಿವು ಜಾಸ್ತಿಯಾಗಿರುತ್ತದೆ. ಶಾಖಾಹಾರ ಸಸ್ಯದಲ್ಲಿ ಕ್ರಿಮಿಕೀಟಗಳು ಕಾಣದಂತೆ ಒಳಗೆ ಇದ್ದುಕೊಂಡು ಆರೋಗ್ಯಕ್ಕೆ ಹಾನಿ ಮಾಡುತ್ತವೆ. ಈ ಎರಡೂ ತಿಂಗಳುಗಳು ಉದರ ಸಮಸ್ಯೆಯನ್ನು ತೀವ್ರತರ ಮಾಡುತ್ತವೆ. ಆರೋಗ್ಯ ದೃಷ್ಟಿಯಿಂದಲೇ ಗಣಪತಿ ನವರಾತ್ರಿಗಳನ್ನು, ದೇವಿ ನವರಾತ್ರಿಗಳನ್ನು ಈ ತಿಂಗಳಲ್ಲಿ ಮಾಡುವಂತೆ ಹಿರಿಯರು ನಿರ್ದೇಶನ ಮಾಡಿದ್ದಾರೆ. ಮುಖ್ಯವಾಗಿ ನವರಾತ್ರಿಗಳನ್ನು ರಾತ್ರಿಗಳಲ್ಲೇ
ಮಾಡುತ್ತಾರಲ್ಲವೇ. ಈ ನವರಾತ್ರಿ ಪೂಜೆಯಲ್ಲಿ ಪಾಲ್ಗೊಳ್ಳುವವರು ರಾತ್ರಿಯ ಊಟವನ್ನು ಮಾಡುವಂತಿಲ್ಲ. ಪಾರ್ವತೀದೇವಿಯನ್ನು ಶಾಕಂಬರಿ ದೇವಿ ಎಂದು ಕರೆಯುತ್ತಾರೆ. ಶೈವ ಸಂಪ್ರದಾಯದವರು ಮತ್ತು ದೇವಿ ಉಪಾಸಕರು ಮಾಸಾಂತ್ಯದವರೆಗೂ ಶಾಖಾಹಾರಗಳನ್ನೇ ತಿನ್ನಬೇಕು. ಶಾಖಾದಿಗಳೆಂದರೆ ಸೊಪ್ಪುಗಳು. ವಿವಿಧ ರೀತಿಯ ಶಾಖಗಳನ್ನು ತಿನ್ನುವುದರಿಂದಲೇ ದೇಹಕ್ಕೆ ಹೊಸ ಶಕ್ತಿ ಬರುತ್ತದೆ. ಉದರ ಸಮಸ್ಯೆಗಳು ನಿವಾರಣೆಯಾಗಿ ಜೀರ್ಣಶಕ್ತಿಯು ವೃದ್ಧಿಗೊಳ್ಳುತ್ತದೆ. ತಮೋಗುಣವು ನಾಶವಾಗಿ ಸಾತ್ವಿಕ ಗುಣವು ವೃದ್ಧಿಯಾಗುತ್ತದೆ. ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸಗಳಲ್ಲಿ ವ್ರತಗಳು, ಉಪವಾಸ ನಿಯಮಗಳು, ನದಿ ಸ್ನಾನಗಳು, ಪೂಜಾ ಕಾರ್ಯಗಳು ಮುಂತಾದವುಗಳು ಹೆಚ್ಚಾಗಿ ಮಾಡುವ ಕಾರಣ ಇದೆ. ಈ ನಾಲ್ಕು ತಿಂಗಳುಗಳು ಸ್ತ್ರೀಯರೆಲ್ಲರೂ ದೈವ ಕಾರ್ಯದಲ್ಲಿರುವುದರಿಂದ ರಾತ್ರಿ ಸಮಯದಲ್ಲಿ ಪುರುಷರಿಗೆ ದೂರವಾಗಿರುತ್ತಾರೆ. ಹೀಗಿರುವುದರಿಂದ ಸುಡಬಿಸಿಲು ಕಾಲದಲ್ಲಿ ಹೆರಿಗೆಯ ಸಮಯ ಬಾರದಂತೆ ಹೆಂಗಸರನ್ನು ರಕ್ಷಿಸುವುದೇ ನಮ್ಮ ಪ್ರಾಚೀನರ ಅಭಿಪ್ರಾಯವಾಗಿದೆ. ನಮ್ಮ ಪೂರ್ವಜರ ದೂರದೃಷ್ಟಿಗೆ ಶತಕೋಟಿ ವಂದನೆಗಳು. ನಮಸ್ಕಾರ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.